ಚಿಕ್ಕೋಡಿ ತಾಲೂಕಿನಿಂದ ಸುಮಾರು 800 ಯುವಕರು ಹನುಮ ಮಾಲೆ ಧರಿಸಿ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಪರ್ವತದತ್ತ ಪ್ರಯಾಣ ಬೆಳೆಸಿದರು. ತೋರನಹಳ್ಳಿ ಗ್ರಾಮದ ಹನುಮ ಮಂದಿರದಲ್ಲಿ ಪೌಮಾಣ ಹೋಮ ಮಾಡಿ ಚಿಕ್ಕೋಡಿ ತಾಲೂಕಿನಿಂದ ಸುಮಾರು 800 ಯುವಕರು ಹನುಮ ಮಾಲೆ ಧರಿಸಿ ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ ಅಂಜನಾದ್ರಿ ಪರ್ವತದತ್ತ ಪ್ರಯಾಣ ಬೆಳೆಸಿದರು. ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಮಾಲಾಧಾರಿಗಳು ನಗರದಲ್ಲಿ ಹುಲ್ಲೋಳಿಹಟ್ಟಿಯ ಕೈವಲ್ಯಾಣಿಂದ ಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಸಾಂಕೇತಿಕ ಪಾದಯಾತ್ರೆ ಮಾಡಿ ಅಂಜನಾದ್ರಿಗೆ ಪ್ರಯಾಣ ಬೆಳೆಸಿದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಆರ್ಕೆ ಬಾಗಿ, ಸ್ವಾಗತ ಸಮಿತಿ ಅಧ್ಯಕ್ಷ ವಿಜಯ ಭಾಸ್ಕರ್ಗೌಡ ಇಟಗುಣಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿಠಲ್ ಮಾಳಿ, ಮಹೇಶ್ ಭಾತೆ, ವಿಕ್ರಮ್ ಬಣಿಗೆ, ಸತೀಶ್ ಅಪ್ಪಾಜಿಗೋಳ್, ಅಪ್ಪಾಸಾಹೇಬ್ ಚೌಗ್ಲಾ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಮಾಲಾಧಾರಿಗಳು ಉಪಸ್ಥಿತರಿದ್ದರು. ಯಾರು ಯಾರಿಗೆ ಇರ್ತದೆ?